ನಮಸ್ಕಾರ ಆತ್ಮೀಯರೆ, ನ್ಯೂಸ್ ಡೈರಿಗೆ ಸ್ವಾಗತ. ಬಿಗ್ ಬಾಸ್ ಶುರುವಾಗಿ 4 ವಾರ ಆಗಿದೆ ಅಷ್ಟೇ. ಅಷ್ಟರಲ್ಲೇ ಒಬ್ಬೊಬ್ಬರ ಮುಖವಾಡ ಕಳಚಿ ಬೀಳೋದಕ್ಕೆ ಶುರುವಾಗಿದೆ. ಎಲ್ಲರ ಬಂಡವಾಳ ಬಯಲ್ ಮಾಡ್ತೀನಿ ಅಂತ ಅಬ್ಬರಿಸ್ತಿರೋ ಮೋಕ್ಷಿತಾ ತಾನಿಷ್ಟು ದಿನ ಹಾಕ್ಕೊಂಡಿದ್ದು ಮುಖವಾಡ ಅನ್ನೋದನ್ನ ಇಡೀ ಕರುನಾಡಿನ ಮುಂದೆ ಸಾಬೀತು ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಗೌತಮಿ ಸೈಲೆಂಟ್ ಆಗಿ ಇಲ್ಲ ಸಲ್ಲದ ಗೇಮ್ ಪ್ಲಾನ್ ಮಾಡ್ತಿದ್ದಾರೆ. ಇವರಿಗೆಲ್ಲ ಸೂತ್ರಧಾರನಾಗಿರೋ ಉಗ್ರ ಮಂಜು ಸಿನಿಮಾದಲ್ಲಿ ಮಾತ್ರ ವಿಲನ್ ಅಲ್ಲ, ಬಿಗ್ ಬಾಸ್ ಮನೆಯಲ್ಲೂ ವಿಲನ್ ಆಗಿದ್ದಾರೆ. ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ತಂದಿಡೋ ಕೆಲಸ ಮಾಡ್ತಿದ್ದಾರೆ. ಗೆಳೆತನದಲ್ಲಿ ಇದ್ದಾಗ 4 ಮಾತು ಬರುತ್ತೆ, 4 ಮಾತು ಹೋಗುತ್ತೆ. ಅದೇ ಸ್ನೇಹ ಹಳಸಿದಾಗ ಇನ್ನೊಬ್ಬರು ಆಡಿದ ಮಾತನ್ನ ಬೇರೆಯವರ ಮುಂದೆ ಹೇಳೋದು ಎಷ್ಟು ಸರಿ ಹೇಳಿ. ಅವರು ನಿಮ್ಮ ಬಗ್ಗೆ ಹೀಗೆ ಹೇಳಿದ್ರು, ಇವರು ನಿಮ್ಮ ಬಗ್ಗೆ ಹೀಗೆ ಹೇಳಿದ್ರು ಅಂತ ಪಿನ್ನಿಡೋ ಕೆಲಸ ಮಾಡ್ತಿದ್ರೆ ಅವರ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನ ತಾವೇ ತೋರಿಸ್ಕೊಳ್ತಿದ್ದಾರೆ. ಕಂದ ಕಂದ ಅಂತ ಬಾಯಿ ತುಂಬಾ ಕರೆಯೋ ಮಂಜಣ್ಣ ಎಲ್ಲೋ ಬತ್ತಿ ಇಡೋ ಕೆಲಸ ಮಾಡ್ತಿದ್ದಾರೆ ಅನ್ನಿಸ್ತಿದೆ. ಉಗ್ರ ಮಂಜು ಅವರ ನಿಜ ಸ್ವರೂಪದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೆ, ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ದಿನದಿಂದಲೂ ಉಗ್ರ ಮಂಜು ಅವರು ತಾವೊಬ್ಬ ಎಂಥ ಟಫೆಸ್ಟ್ ಕಂಟೆಸ್ಟೆಂಟ್ ಅನ್ನೋದನ್ನ ಸಾಬೀತು ಮಾಡ್ತಿದ್ದಾರೆ. ಲಾಯರ್ ಜಗದೀಶ್ ಆಪರಿ ಕ್ವಾಟ್ಲೆ ಕೊಟ್ಟರು, ಅವರಿಗೆ ಟಕ್ಕರ್ ಕೊಟ್ಟಿದ್ದು ಮಾತ್ರ ಇದೇ ಉಗ್ರ ಮಂಜು. ಹಾಡ್ ಹೇಳುತ್ತಲೇ ಜಗದೀಶ್ಗೆ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಿದ್ರು. ಇದನ್ನು ಕಿಚ್ಚ ಸುದೀಪ್ ಕೂಡ ವಾರದ ಪಂಚಾಯಿತಿಯಲ್ಲಿ ಹೇಳಿದ್ರು, ನಿಮ್ಮ ಈ ರೀತಿಯ ಆಟವೇ ಜನರಿಗೆ ಇಷ್ಟ ಆಗ್ತಿದೆ ಅಂತ. ಅಲ್ಲಿಗೆ ಉಗ್ರ ಮಂಜು ಅವರ ತಲೆ ತಿರುಗುವುದಕ್ಕೆ ಶುರುವಾಯಿತು. ಯಾವಾಗ ಕಿಚ್ಚ ಸುದೀಪ್ ಅವರೇ ಹೊಗಳಿದ್ರು, ತಮ್ಮನ್ನ ತಾವೇ ಏನನ್ಕೊಂಡ್ಬಿಟ್ರು, ಜಗದೀಶ್ಗೆ ಕೌಂಟರ್ ಕೊಡ್ತಿರೋದು ಜನರಿಗೆ ಇಷ್ಟ ಆಗ್ತಿದೆ, ನಾನು ಇದೇ ರೀತಿ ಆಟ ಮುಂದುವರಿಸಬೇಕು ಅಂದ್ಕೊಂಡ್ರು ಏನೋ. ಅಲ್ಲಿಂದ ಉಗ್ರ ಮಂಜು ಕಂಪ್ಲೀಟ್ ಚೇಂಜ್ ಆಗಿ ಹೋದ್ರು. ಇವತ್ತು ಕೋಪದ ಕೈಗೆ ಬುದ್ಧಿ ಕೊಟ್ಟು ಜಗದೀಶ್ ಅವರು ಬಿಗ್ ಬಾಸ್ನಿಂದ ಹೊರ ಹೋಗಿರಬಹುದು, ಆದರೆ ಅವರಿಗೆ ಪ್ರಚೋದನೆ ಕೊಟ್ಟವರಲ್ಲಿ ಉಗ್ರ ಮಂಜುನೇ ಮೊದಲನೆಯವರಾಗಿ ನಿಲ್ತಾರೆ. ಜಗದೀಶ್ ಅವರು ತಂಪಾಡಿಗೆ ತಾವಿದ್ರೂ ಕೂಡ ಉಗ್ರ ಮಂಜು ಮಾಡಿದ ಅವತಾರಗಳು ಒಂದೆರಡಲ್ಲ. ವಯಸ್ಸಲ್ಲಿ ಎಲ್ರಿಗಿಂತ ಹಿರಿಯರು ಅನ್ನೋದನ್ನು ಮರೆತು ಅವರ ಮುಖದ ಎದುರಿಗೆ ಚಪ್ಪಲಿ ಬಿಸಾಡಿದ್ರು. ಅವರ ಅಪ್ಪನೋ ಅಣ್ಣನೋ ಅಮ್ಮನ ಮುಂದೆ ಇದೇ ರೀತಿ ಚಪ್ಪಲಿ ಬಿಸಾಡ್ತಾರ? ಅವರೋ ಏನು ಕೆಟ್ಟ ಮಾತು ಬಳಸಿದ್ರು ಅಂತ ನಾವಷ್ಟೇ ಕೆಳಮಟ್ಟಕ್ಕೆ ಇಳಿದ್ರೆ ನಮಗೆಲ್ಲಿ ಬೆಲೆ ಇರುತ್ತೆ ಹೇಳಿ. ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ ಕಂದ ಕಂದ ಅಂತ ಓಡಾಡ್ತಿರೋ ಮಂಜು ಸಿಕ್ಕಾಪಟ್ಟೆ ಗೇಮ್ ಪ್ಲಾನ್ ಮಾಡ್ತಿದ್ದಾರೆ. ಆರನ್ ಹೊಡೆದ್ರೆ ತನ್ನ ಬೇಳೆಕಾಳು ಬೇಯುತ್ತೆ ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಜಗದೀಶ್ ಇದ್ದಾಗ ತನಗೊಂದು ಟೀಮ್ ಬೇಕಿತ್ತು, ಹಾಗಾಗಿ ತ್ರಿವಿಕ್ರಮ್ ಮತ್ತು ರಂಜಿತ್ ಜೊತೆ ಇದ್ರು. ಯಾಕಂದ್ರೆ ಉಗ್ರ ಮಂಜುಗೆ ಜಗದೀಶ್ ಅವರೇ ಎದುರಾಳಿ ಆಗಿದ್ರು. ಲಕ್ ನೋಡಿ, ಒಂದೇ ಬಾರಿಗೆ ಇಬ್ಬಿಬ್ರು ಮನೆಯಿಂದ ಔಟ್ ಆದ್ರು. ರಂಜಿತ್ ಹಾಗೂ ಜಗದೀಶ್ ಹೋಗ್ತಿದ್ದಂತೆ ಉಗ್ರ ಮಂಜುಗೆ ಇರೋ ಎದುರಾಳಿ ಅಂದ್ರೆ ತ್ರಿವಿಕ್ರಮ್ ಮಾತ್ರ. ಹೀಗಾಗಿ ಇವರ ಮೇಲೆ ತಮ್ಮ ಉಗ್ರಾವತಾರ ತೋರಿಸ್ತಿದ್ದಾರೆ. ನೇರವಾಗಿ ತ್ರಿವಿಕ್ರಮ್ರನ್ನ ಗೆಲ್ಲೋದು ಕಷ್ಟ ಅನ್ನೋದು ಉಗ್ರ ಮಂಜುಗೂ ಗೊತ್ತಿದೆ. ಹೀಗಾಗಿಯೇ ಪಿನ್ನಿಡೋ ಕೆಲಸ ಶುರು ಮಾಡಿದ್ದಾರೆ. ಡೇ ಒನ್ ನಿಂದಲೂ ತ್ರಿವಿಕ್ರಮ್ ಹಾಗೂ ಮಂಜು ಅವರ ಮಧ್ಯೆ ಒಂದೊಳ್ಳೆ ಸಂಬಂಧ ಬೆಳೆದಿತ್ತು. ತ್ರಿವಿಕ್ರಮ್ ಅವರು ಈ ಕ್ಷಣದವರೆಗೂ ಅಣ್ಣ ಅಂತಾನೆ ಕರಿತಿದ್ರು, ಆದರೆ ಮಂಜು ಮಾತ್ರ ನಿಜಕ್ಕೂ ನಾಚಿಕೆ ಪಡೋ ಕೆಲಸ ಮಾಡಿದ್ದಾರೆ. ತ್ರಿವಿಕ್ರಮ್ ಅವರು ಮೋಕ್ಷಿತಾ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದಾರೆ, 10 ಇರೋದಕ್ಕಷ್ಟೇ ಬಂದಿದ್ದಾರೆ ಅಂತ ಹೇಳಿದ್ದಾರೆ ಅಂತ ಗೌತಮಿ ಹಾಗೂ ಮೋಕ್ಷಿತಾ ಮುಂದೆ ಪಿನ್ ಹೊಡೆದಿದ್ದಾರೆ. ಆತ್ಮೀಯರೇ, ಗೆಳೆತನದಲ್ಲಿದ್ದಾಗ 1000 ಮಾತು ಬರುತ್ತೆ, ಅದನ್ನೆಲ್ಲ ಹೇಳ್ತಾ ಹೋದ್ರೆ ಆ ಗೆಳೆತನಕ್ಕೆ ಎಲ್ಲಿ ಬೆಲೆ ಇರುತ್ತೆ ಹೇಳಿ. ಮೋಕ್ಷಿತಾ ಬಗ್ಗೆ ನಾನು ಆ ಮಾತನ್ನ ಬಳಸೇ ಇಲ್ಲ ಅಂತ ತ್ರಿವಿಕ್ರಮ್ ಹೇಳ್ತಿದ್ದಾರೆ. ದೇವರ ಮೇಲೆ ಪ್ರಮಾಣ ಮಾಡೋಣ ಬಾ ಅಂತಾನೂ ಕರೆದಿದ್ದಾರೆ, ಆದರೆ ಮಂಜು ಮಾತ್ರ ಪ್ರಮಾಣ ಮಾಡೋಕೆ ರೆಡಿ ಇಲ್ಲ. ತ್ರಿವಿಕ್ರಮ್ ಅಂತ ಪದ ಬಳಸಿದ್ದಾರೋ ಇಲ್ವೋ ಅನ್ನೋದು ವಾರದ ಪಂಚಾಯಿತಿಯಲ್ಲಿ ಗೊತ್ತಾಗುತ್ತೆ. ಆದರೆ ಮಂಜು ಮಾಡ್ತಿರೋ ಡಬಲ್ ಗೇಮ್ ನಿಜಕ್ಕೂ ಅಸಹ್ಯ ಅನ್ನಿಸ್ತಿದೆ. ಮಂಜು ಎಲ್ಲಿರ್ತಾರೋ ಅಲ್ಲೆಲ್ಲ ಡಬಲ್ ಗೇಮ್ ಕೆಲಸನೇ. ಇನ್ನೊಬ್ಬರನ್ನ ಹೇಗೆ ಹೊಡಿಬೇಕು ಅಂತಾನೆ ಪ್ಲ್ಯಾನ್ ಮಾಡ್ತಿರ್ತಾರೆ. ನೋಡೋರ ದೃಷ್ಟಿಯಲ್ಲಿ ಒಳ್ಳೆಯವನಾಗಬೇಕು ಅನ್ನೋ ಕಾರಣಕ್ಕೆ ಕಂದ ಕಂದ ಅಂದ್ಕೊಂಡು ಓಡಾಡೋ ಮಂಜು ನಿಜಕ್ಕೂ ವಿಲನ್ ಆಗ್ತಿದ್ದಾರೆ. ಏನೋ ಬಾಯಿ ಚಪ್ಪಲಕ್ಕೆ ಮಾತನಾಡಿದ್ರೆ ಮಂಜು ಮಾತ್ರ ಇನ್ನೊಬ್ಬರನ್ನ ಮೂಲೆ ಗುಂಪು ಮಾಡಬೇಕು ಅಂತಾನೆ ಆಟ ಆಡ್ತಿದ್ದಾರೆ. ಆತ್ಮೀಯರೇ, ಬಿಗ್ ಬಾಸ್ ಮನೆಗೆ ಬಂದಾಗ ಭವ್ಯ ಗೌಡಗೆ ತಂಗಿ ತಂಗಿ ಅಂತ ಬಾಯಿ ತುಂಬ ಕರೆದ್ರು, ಆದರೆ 2 ಆಗ್ತಿದ್ದಂತೆ ಈ ತಂಗಿ ಬೇಡವಾಗಿ ಹೋದ್ಲು. ಮೋಕ್ಷಿತಾ ಗೌತಮಿ ಸಿಕ್ತಿದ್ದಂತೆ ಹಾಗೆ ಸೈಡ್ ಲೈನ್ ಮಾಡೋದಕ್ಕೆ ಶುರು ಮಾಡಿದ್ರು. ಕೊನೆಗೆ ಭವ್ಯ ಹಾಗೂ ತ್ರಿವಿಕ್ರಮ್ ತಮ್ಮದೇ ಟೀಮ್ ಕಟ್ಕೊಂಡು ಕುತಂತ್ರ ಮಾಡ್ತಿದ್ದಾರೆ ಅಂತ ಇಡೀ ಮನೆಯವರ ತಲೆಗೆ ತುಂಬಿದ್ರು. ಬಕೆಟ್ ಹಿಡಿಯೋರಿಗೆ ಮಾತ್ರ ನೀನು ಬೆಲೆ ಕೊಡೋದು ಅನ್ನೋ ರೀತಿ ತ್ರಿವಿಕ್ರಮ್ ಕ್ಯಾರೆಕ್ಟರ್ನ ಪೋರ್ಟ್ರೇ ಮಾಡಿದ್ರು. ಹೀಗೆ ಅವಕಾಶ ಸಿಕ್ಕಾಗಲೆಲ್ಲ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಹೇಳೋದನ್ನೇ ಅಸ್ತ್ರ ಮಾಡ್ಕೊಂಡಿದ್ದಾರೆ. ಬಾಸ್ ಮನೆಯಲ್ಲಿ ಯಾರ ಮೇಲೂ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋ ಹಾಗಿಲ್ಲ ಅನ್ನೋ ರೂಲ್ಸ್ ಇದೆ. ಇದೇ ಕಾರಣಕ್ಕಲ್ವಾ ರಂಜಿತ್ ಮನೆಯಿಂದ ಹೊರ ಹೋಗಿದ್ದು? ಆದರೆ ಮಾನಸ ಮೇಲೆ ಮಂಜು ಮಾಡಿದ್ದೇನು?
ಬೇಕು ಅಂತಾನೆ ಒಂದು ಹೆಣ್ಣು ಅನ್ನೋದನ್ನ ನೋಡದೆ ಹೊಟ್ಟೆಗೆ ಹೊಡಿತಾರೆ ಇದು ಮ್ಯಾನ್ ಹ್ಯಾಂಡ್ಲಿಂಗ್ ಅಲ್ವಾ ರಂಜಿತ್ರನ್ನ ಕಿತ್ತ ಹಾಕಿದ್ದು ಸರಿ ಅಂದ ಮೇಲೆ ಉಗ್ರಂ ಮಂಜು ಅವರನ್ನು ಕಿತ್ತ ಹಾಕಬೇಕಲ್ವಾ ನಾ ಉಗ್ರಂ ಮಂಜು ದಿನದಿಂದ ದಿನಕ್ಕೆ ಏನು ಅವತಾರ ಮಾಡ್ತಾರೆ ಅಂತ ಆತ್ಮಿಕರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ